ಗೋಂಗೂರ್ ಚಟ್ನಿ ಆಂಧ್ರ ಸ್ಪೆಷಲ್ ಗೋಂಗೂರ್ ಸೊಪ್ಪು ನೋಡಿ. ಇದು ಇಲ್ಲೆಲ್ಲ ಕೌರಿ ಸೊಪ್ಪು ಹೇಳ್ತಾರೆ, ಇಲ್ಲಿ ಸಹ ಸಿಕ್ಕತ್ತೆ. ಇದು ಇದರದ್ದೊಂದು ಚಟ್ನಿ ಮಾಡ್ತಾ ಇದ್ದೆ. ಈ ಚಟ್ನಿ ನಮ್ಗೆ ಇದೊಂದು ಇದ್ರೆ ಮತ್ತೆ ಎಂಥದ್ದು ಬೇಡ ಅಡಿಗೆ. ಅನ್ನಕ್ಕೆ ತುಪ್ಪ ಹಾಕೊಂಡಿದ್ದೆ ಅವು, ಇದನ್ನ ಹಾಕೊಂಡು ಊಟ ಮಾಡಿದ್ರೆ ಅಷ್ಟು ಹೈ ಕ್ಲಾಸ್. ಕೆಲವು ಸಲ ಪದಾರ್ಥ ಮಾಡೋಕೆ ಉದಾಸೆ ಆದರೆ ಇಂಥದ್ದು ಮಾಡಿ ಇಟ್ಕೊಂಡು ಬಿಟ್ರೆ ಹೈ ಕ್ಲಾಸ್ ಆಗ್ತದೆ. ಹಾಗೆ ಇದ್ರ ಚಟ್ನಿ ಮಾಡಿ ತೋರ್ತಾ ಇದ್ದೆ. ಇದನ್ನು ಇದು ಇಷ್ಟು ಈ ಥರ ಇಷ್ಟು ಮುಳ್ಳಿರುವುದಿಲ್ಲ. ಈಗ ಸಿಟಿಯಲ್ಲಿ ಬೆಂಗಳೂರಲ್ಲೆಲ್ಲ ಸಹ ಸಿಗ್ತದಂತೆ ಪುಂಡಿ ಸೊಪ್ಪು ಹೇಳಿ, ಅದರದ್ದು ಸಹ ಹೀಗೆ ಮಾಡ್ಬೋದು. ಅದು ಸಹ ಹುಳಿ ಉಂಟು, ಅದರಲ್ಲಿ ಸಾಫ್ಟ್ ಎಲೆ ಅದು, ಅದು ಸಹ ಲಾಯ್ಕ್ ಆಗ್ತದೆ. ಈಗ ಇದನ್ನು ಈಗ ಫಸ್ಟ್ ಈಗ ಹೀಗೆ ಕುಕ್ಕರಲ್ಲಿ ಒಂಚೂರು ಹುಣಸೆ ಹುಳಿ ಹಾಕಿ ಬೇಯಿಸ್ಕೊಳಕ್ಕೆ, ಇದನ್ನು ಕುಕ್ಕರಿಗೆ ಹಾಕೊಂಬ. ಉಪ್ಪು ಹುಣಸೆ ಹುಳಿ ನೀರು ಹಾಕಿ ಇದು ಒಂದು ಬರಿ ಬೇಯಿಸಿ ಇಟ್ಕೊಂಡು ಬಿಡು, ಅದು ಬೇಯ್ತಾ ಇರಲಿ. ನಮ್ಮ ಮಸಾಲೆ ನೋಡಿ, ಇಲ್ಲಿ ಮೆಣಸು ಅರ್ಧ ಟೀ ಚಮಚ, ಮೆಂತೆ ಒಂದು ಟೀ ಚಮಚ, ಸಾಸಿವೆ ಇಷ್ಟೇ ಮಸಾಲೆ, ಅದಕ್ಕೆ ಒಂಚೂರು ಇಂಗು, ಒಂಚೂರು ಬೇವಿನ ಎಲೆ, ಇದಿಷ್ಟು ಹುರ್ಕೊಂಡು ಬರ್ತೇನೆ. ನೋಡಿ ಫ್ರೆಂಡ್ಸ್, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಹುರ್ಕೊಳ್ಳುವ. ನೋಡಿ ಫ್ರೆಂಡ್ಸ್, ಬೆಳ್ಳುಳ್ಳಿ ಹೀಗೆ ಒಂಚೂರು ಜಜ್ಜಿ ಇಟ್ಕೊಳಕ್ಕೆ ಒಳ್ಳೆ ಪರಿಮಳ ಬಿಡುತ್ತಾಗ. ಇದನ್ನು ನಾವು ಬೇಯಿಸೋಕೆ ಅಂತ ಇಲ್ಲಲ್ಲ, ಅದಕ್ಕೆ ಹೀಗೆ ಜಜ್ಜಿ ಇಟ್ಕೊಂಡು ಬಿಟ್ಟರೆ ಲಾಯ್ಕಿರುತ್ತೆ. ನೋಡಿ ಫ್ರೆಂಡ್ಸ್, ಹೊಟ್ಟುತ್ತಾ ಇತ್ತು. ಈ ಸಾಸಿವೆ ಹುಟ್ಟುವಾಗ ನಮ್ಮ ಮೆಂತ್ಯ ಎಲ್ಲ ಸಹ ಎಲ್ಲ ಕರೆಕ್ಟ್ ಉರಿ ತೆಳಿಲಕ್ಕ. ಈಗ ಇದನ್ನು ಒಂದು ಸ್ವಲ್ಪ ಫಸ್ಟ್ ಹುಡಿ ಮಾಡ್ಕೊಂಬ. ನೋಡಿ ಫ್ರೆಂಡ್ಸ್, ಮಸಾಲೆ ಲಾಯ್ಕ್ ಹೊಡಿಯಾಗಿದೆ. ಇದಕ್ಕೀಗ ನಾವು ಬೇಯಿಸಿದ ಸೊಪ್ಪು ಹುಣಸೆ ಹುಳಿ ಉಪ್ಪು ಸೊಪ್ಪು ಬೇಯಿಸ್ಕೊಂಡಿದ್ದೇವಲ್ಲ, ಅದನ್ನೀಗ ಇದಕ್ಕೆ ಹಾಕೊಂಬ. ಪುನಃ ಮಿಕ್ಸಿ ಮಾಡ್ಕೊಂಡು ಬರ್ತೇನೆ. ನೋಡಿ ಫ್ರೆಂಡ್ಸ್, ಒಂಚೂರು ಒಂದೆರಡು ಟೇಬಲ್ ಚಮಚ ಎಣ್ಣೆ ಇಟ್ಟಿದೆ, ಅದಕ್ಕೆ ಒಂಚೂರು ಸಾಸಿವೆ ಕಾಳು ಹಾಕ್ಕೊಳ್ವ, ಒಂಚೂರು ಬೆಳ್ಳುಳ್ಳಿ ಹಾಕ್ಕೊಳ್ವ. ಇದು ಹುರಿಯುವಾಗ ಈ ಚಟ್ನಿ ಅದಕ್ಕೆ ಹಾಕಿಬಿಡುವ. ನೋಡಿ, ಚಟ್ನಿ ಮಿಕ್ಸಿ ಮಾಡ್ಕೊಂಡು ಬಂದಿದೆ. ಬೇವಿನೆಲ್ಲ ಹಾಕುವ, ಈ ಚಟ್ನಿ ಹಾಕಿಬಿಡುವ. ನೋಡಿ ಫ್ರೆಂಡ್ಸ್, ಬೌಲ್ ಟ್ರಾನ್ಸ್ಫರ್ ಮಾಡುವ. ನೋಡಿ, ಹೈ ಕ್ಲಾಸ್ ಚಟ್ನಿ ರೆಡಿ ಆಗಿದೆ. ಇದಕ್ಕೆ ಬೆಳ್ತಿಯನ್ನು ಹೀಗೆ ಮಾಡಿಕೊಂಡು ಇದಕ್ಕೆ ಒಂಚೂರು ಚಟ್ನಿ ಹಾಕಿ ಒಂಚೂರು ಹೀಗೆ ತುಪ್ಪ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್, ಹೀಗೆ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಹೀಗೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ಹೈ ಕ್ಲಾಸ್ ಆಗ್ತದೆ. ಚಟ್ನಿ ಅಂತೂ ಸೂಪರ್ ಆಗಿದೆ. ನೀವು ಸಹ ಪುಂಡಿ ಸೊಪ್ಪು ಹೇಳಿ ಬೆಂಗಳೂರಲ್ಲಿ ಸಿಗ್ತದೆ, ಖಂಡಿತ ಹೀಗೆ ಮಾಡಿ ನೋಡಿ, ಇದೇ ಟೇಸ್ಟ್ ಬರ್ತದೆ. ಅದು ಸಹ ಖಂಡಿತ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.